ಇನ್ನೂ ಹೇಳಬೇಕಂದ್ರೆ ಇತ್ತೀಚಿನ ಬೆಳವಣಿಗೆ ಅಂದ್ರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದೊಂದು ಒಂದು ಭರವಸೆ ನಮಗೆ ನೀಡಲಾಗಿತ್ತು. ಅದು ನಮಗೆ ಹಗಲುಗನಸಾಗಿ ಉಳಿದು ಬಿಡ್ತು. ಅದರ ಬಗ್ಗೆ ಒಂದೇ ಒಂದು ಚಕಾರವನ್ನು ಕೂಡ ಎತ್ತಲಾರದ ಹಾಗೆ ನಮ್ಮೆಲ್ಲ ಜನಪ್ರತಿನಿಧಿಗಳು ಕೂಡ ತಮ್ಮ ಅಸಮರ್ಥ ಓಲೈಕೆ ರಾಜಕಾರಣದ ನಿಲುವನ್ನ ಇವತ್ತು ಕರ್ನಾಟಕದ ಎಲ್ಲ ಪ್ರಜೆಗಳ ಮುಂದೆ, ಮುಖ್ಯವಾಗಿ ನಮ್ಮ ಪರಿಶಿಷ್ಟರ ಮುಂದೆ ತಮ್ಮ ಮುಖವಾಡವನ್ನ ಕಳಿಸಿದ್ರು ಅಂತ ಹೇಳಕ್ಕೆ ಇವತ್ತು ದಿವಸ ನಾವು ಇಲ್ಲಿ ಸೇರಿದೀವಿ. ತುಂಬಾ ನೋವಿನಿಂದ ಇವತ್ತು ಪರಿಶಿಷ್ಟ ಜಾತಿಗಳು ಅಂದಾಗ ತಮಗೆಲ್ಲ ಗೊತ್ತಿರೋ ಹಾಗೆ ಮೂಲದಲ್ಲಿ ಯಾವಾಗ ಈ ಸಂವಿಧಾನವನ್ನು ಅಳವಡಿಸಲಾಯಿತು ಆ ಸಮಯದಲ್ಲಿ ಇದ್ದಂಥದ್ದು ಐದಲ್ಲ, ಆಕ್ಚುಲಿ ಆರು ಜಾತಿಗಳು ಅಸ್ಪದ ಕಾನ್ಸ್ಟಿಟ್ಯೂಷನ್ ಇದ್ದದ್ದು. ಅಂತದ್ರನ್ನ 101 ಜಾತಿಗಳನ್ನಾಗಿ ಬೇರೆ ಬೇರೆ ಜಾತಿಗಳನ್ನ ಸೇರ್ಪಡೆ ಮಾಡಲಾಯಿತು. ಮಾಡಾದ್ಮೇಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮೂಲ ಪಂಚಮರು ಯಾರಂದ್ರೆ, ಮೂಲ ಪಂಚಮರು ಅಂತಂದಾಗ ಅಲ್ಲಿ ಬರೋದು ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ, ಸ್ಪರ್ಶರು ಮತ್ತೆ ಅಸ್ಪರ್ಶರು, ಟಚೇಬಲ್ಸ್ ಮತ್ತೆ ಅನ್ಟಚಬಲ್ಸ್. ಅಲ್ಲಿರ್ಬೇಕಾದ್ರೆ ಅಸ್ಪೃಶ್ಯರಲ್ಲಿ ಇವತ್ತಿನ ದಿವಸ ಅಸ್ಪೃಶ್ಯರು ಅಂತಂದಾಗ ಯಾರಪ್ಪ ಅಂದ್ರೆ ಅತ್ಯಂತ ತುಳಿತಕ್ಕೊಳಗಾದವರು, ಅತ್ಯಂತ ಶೋಷಿತರು ಸಮಾಜದಲ್ಲಿ, ಅತ್ಯಂತ ಶೋಷಿತಕ್ಕೆ ಒಳಗಾದಂತಹ ಒಂದು ಸಮಾಜಗಳಿಂದ ಬಂದಂತವರಿಗೆ ಅವರ ಒಂದು ಜನಾಂಗದ ಜನಗಣತಿಯ ಅಥವಾ ಜನಸಂಖ್ಯೆ ಆಧಾರದ ಮೇಲೆ ಪ್ರಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಅಂತ ನಾವೇನು ಹೇಳ್ತೀವಿ ಆ ಪ್ರಕಾರವಾಗಿ ಸಿಗಬೇಕಾದಂತಹ ಒಂದು ಮೀಸಲಾತಿ ಸಿಗದೆ ಇವತ್ತು ಬಲಿಷ್ಠರು ಸ್ಪರ್ಶರು ಆದಂತಹ ಕೆಲ ಸಮುದಾಯಗಳು ನಮಗೆ ಬರಬೇಕಾದಂತಹ ಒಂದು ಕೆಲವೊಂದು ಮೀಸಲಾತಿಗಳನ್ನ ಅಲ್ಲಿ ತಕೊಳ್ತಾ ಇದ್ದಾರೆ. ಹೀಗಾಗಿ ನಮಗೆ ನಿಜವಾದ ದಮನಿತರಿಗಿದ್ದಾರೆ, ಅವರು ಹಿಂದುಳ್ಕೊಂಡು ಇವತ್ತಿನ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವೆಲ್ಲ ಹಿಂದುಳಿದಿದ್ದೀವಿ ಅನ್ನೋ ಒಂದು ಕೂಗನ್ನು ನಾವು ಎಬ್ಬಿಸಿದಾಗ ಧರಮ್ ಸಿಂಗ್ ಅವರ ಮುಖ್ಯಮಂತ್ರಿ